ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾ ರೀ. ಬರೀ ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಸ್ವೀಟ್ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೆ ಇಷ್ಟ ಆಗ್ತವೆ, ಮಕ್ಕಳಿಗೂ ಇಷ್ಟ ಆಗ್ತಾರೆ. ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಯಾವುದು ಅಂತ ನೋಡ್ಕೊಂಬರೋಣ. ಬರ್ರಿ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಅಂತ ವಿಡಿಯೋ ಮಿಸ್ ಆಗದೆ ನಿಮಗೆ ಬರ್ತಾವ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬರ್ರಿ, ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ. ನೋಡಿರಿ, ಈಗ ನಾನು 1 ಕಪ್ಪು ಮೈದೆ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೋತೇನೆ ರೀ. ಸ್ವಲ್ಪ ನಾನು ಒಂದು ಸ್ವಲ್ಪ ರೀ, ಭಾಳಲ್ಲ. ಯಾವುದೇ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಭಾಳ ಹಾಕೈತೆ ರೀ. ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ನಾನು ಅಡುಗೆ ಸೋಡಾ ರೀ, ಸ್ವಲ್ಪ ರೀ, ಭಾಳ ಏನಲ್ಲ, ಅದು ಒಂದು ಚಿಟಕಿಯಷ್ಟು ನಾನು ಸೋಡಾ ಕೂಡ ಹಾಕೋತೀನಿ ರೀ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟು ರೆಡಿ ಆಗುತ್ತೆ ರೀ. ಈಗ ನೋಡಿರಿ, ಸ್ವಲ್ಪ ಸೋಡಾ ಹಾಕ್ಕೊಂಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಯಾಕಂದರೆ ನಾವು ತುಪ್ಪ ಹಾಕ್ಕೊಳೋಕಿನ್ನ ಮೊದ್ಲನ ಇದನ್ನು ಎಲ್ಲ ಫುಡ್ ಕಲರ್ ಅದೆಲ್ಲ ಹಾಕ್ಕೊಂಡಿರ್ತೀವಿ ಎಲ್ಲರೂ, ಉಪ್ಪು ಸೋಡಾನ ಕರೆಕ್ಟಾಗಿ ಅದರೊಳಗೆ ಮಿಕ್ಸ್ ಆಗಬೇಕು ರೀ ಅದು. ಹಂಗಾಗಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಥರ ಸ್ವೀಟ್ ಮಾಡಿದ್ರೆ ಮಸ್ತ್ ಹಾಕೋರಿ ತಿನ್ನಕ್ಕೆ. ಒಂದ್ಸಲ ನೀವು ಕೂಡ ತಪ್ಪದೆ ಟ್ರೈ ಮಾಡಿರಿ, ನಿಮಗೂ ಕೂಡ ಇಷ್ಟ ಆಕ್ಕವ್ರಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಕೈತ್ರಿ. ಈಗ ನೋಡಿರಿ, ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ ರೀ. ಅದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತೀನಿ ರೀ. ತುಪ್ಪ ಏನು ಭಾಳ ಬೇಕಾಗಿಲ್ಲ ರೀ, ತುಪ್ಪ ಇರದೇ ಇದ್ದರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು ರೀ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ತುಪ್ಪ ಹಾಕ್ಕೊಳ್ಳೋದ ಒಳ್ಳೇದು ರೀ. ಈಗ ನೋಡಿರಿ, ನಾನು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಅದರೊಳಗೆ ತುಪ್ಪ ಎಲ್ಲ ಇಟ್ಟಿಗೂ ಮಿಕ್ಸ್ ಆಗಬೇಕು ರೀ, ಒಂದ ಸೇಡಲ್ಲ, ಪೂರ ಮಿಕ್ಸ್ ಆಗಬೇಕು ರೀ. ಈಗ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕಲಸ್ಕೊತೀನಿ ರೀ. ನೀವು ಕಲರ್ ಇದ್ರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು ರೀ. ಕಲರ್ ಹಾಕಬೇಕು ಅಂತೇನಿಲ್ಲ, ಇದ್ರನ್ನ ಹಾಕ್ಬೋದು, ಇಲ್ಲದೇ ಇದ್ರೆ ಬಿಟ್ಟರು ನಡೀತೈತೆ ರೀ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು ರೀ ಅದನ್ನು. ಯಾಕೆ ಒಮ್ಮೆ ನೀರು ಹಾಕ್ಕೊಂಬಿಟ್ರೆ ಆಳಕ್ಕೆ ಹಾಕೈತೆ ರೀ. ಹಿಂಗಾಗಿ ಹಿಟ್ಟು ಕರೆಕ್ಟಾಗಿ ಬರಬೇಕು ನಮಗೆ, ಸ್ವೀಟ್ ಕರೆಕ್ಟಾಗಿ ರೆಡಿ ಆಗ್ಬೇಕಂದ್ರೆ ಅತಿ ಗಟ್ಟಿನೂ ಅಲ್ಲ, ಅತಿ ತೆಳಗನೂ ಅಲ್ಲ, ಮೀಡಿಯಮ್ದಾಗ ಇರಬೇಕಾಗುತ್ತೆ ರೀ ಹಿಟ್ಟು. ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನಾದ್ಕೋತೀನಿ ರೀ. ಎಷ್ಟು ಗಂಟು ಇರಬಾರ್ದು ಹಿಟ್ಟು, ಆ ಥರ ಮಿದ್ಕೋಬೇಕು ರೀ. ಯಾಕಂದರೆ ಹಿಟ್ಟು ಗಂಟು ಇತ್ತಂದ್ರೆ ಆ ಸ್ವೀಟು ಸರಿ ಬರಂಗಿಲ್ಲ ರೀ. ಆಕಾಯಿ ಹಿಟ್ಟು ಕರೆಕ್ಟಾಗಿ ಗಂಟೆಲ್ಲ ಹೊಡಿಬೇಕು ರೀ ಆ ಥರ. ಯಾಕೆ ತುಪ್ಪ ಹಾಕಿರ್ತೀವಲ್ಲ ರೀ, ಕೈಲೇ ಮಿದ್ದಿರ್ತೀವಲ್ಲ, ಹಂಗಾಗಿ ಅಲ್ಲಲ್ಲೇ ಗಂಟು ಥರ ಇರುತ್ತೆ. ಅದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ನಾದ್ಕೋಬೇಕಾಗುತ್ತೆ ರೀ. ನಾನು ಡೈಲಿ ಬ್ಲಾಗ್ ದಿನ ಆದರೂ ಬೇಸ್ರ ಹಾಕೋರಿ ನೋಡಕ್ಕೆ ಅಂದ್ಕೊಂಡು ನಾನು ಒಂದೊಂದು ದಿನ ನಡ್ಬಾರ್ಕ ಸ್ವೀಟ್ ಏನೋ ಸ್ವೀಟ್ ಮಾಡಿದ್ರೆ ಯಾವುದೋ ರೆಸಿಪಿ ಮಾಡಿದರೂ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದನ್ನು ಅಡುಗೆ ಚಾನಲ್ ಬೇರೆ, ಆ ಚಾನಲ್ ಬೇರೆ ಮಾಡೋದು ಬೇಡ ಅಂತ ನಾನು ಎಲ್ಲ ನನ್ನ ಬ್ಲಾಗ್ ಏನೇ ಮಾಡಿದ್ರೂ ಇದೇ ಚಾನಲ್ಯಾಗ ಶೇರ್ ಮಾಡ್ತೀನಿ ರೀ. ಈಗ ನೋಡಿರಿ, ಈ ಅದಕ್ಕೆ ಇರಬೇಕು ನೋಡಿರಿ, ಈ ಥರ ಬಟ್ಟೆ ಇಟ್ಟರೆ ನೀಟಾಗಿ ಈ ಥರ ಒಳಗೆ ಹೋಗ್ಬೇಕಾಗತ್ತೆ ರೀ. ಇದನ್ನು ನಾನು ಪಾಕದೆಲ್ಲ ರೆಡಿ ಮಾಡ್ಕೊಳ್ತಾನ ಅರ್ಧ ಗಂಟೆ ಹೋಗೇ ಬಿಡ್ತೈತೆ ರೀ. ಮುಚ್ಚಿ ಸೈಡ್ಗೆ ಎತ್ತಿಡ್ತೀನಿ ರೀ, ಅಂದ್ರೆ ನೀಟಾಗಿ ಹಿಟ್ಟು ಹದ ಆಗುತ್ತೆ ರೀ. ಈಗ ನೋಡಿರಿ, ನಾನು 1 ಕಪ್ಪು ಸಕ್ಕರೆ ಹಾಕ್ಕೊಂಡೇನಿ ರೀ. ಅದ ಕಪ್ಪಿಲೇನ 1 ಕಪ್ಪು ನಾನು ನೀರು ಹಾಕ್ಕೊಂಡು ಪಾಕ ರೆಡಿ ಮಾಡ್ಕೋತೀನಿ ರೀ. 1 ಕಪ್ಪು ಸಕ್ಕರೆಗೆ 1 ಕಪ್ಪು ನೀರು ಹಾಕ್ಕೋಬೇಕು ರೀ. ನಾವು ಜಾಮೂನ್ ಮಾಡ್ತೀವಿ ಅಲ್ರಿ, ಅದೇ ಥರನ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ, ನಾನು ಗ್ಯಾಸ ಸಣ್ಣಗೆ ಇಟ್ಕೊಂಡು ಪಾಕನ ರೆಡಿ ಮಾಡ್ಕೊಳತ್ತೀನಿ ರೀ. ನೋಡಿರಿ, ಈ ಥರ ಪಾಕ ಇನ್ನೂ ಬಂದಿಲ್ಲ ರೀ, ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಗಟ್ಟಿಯಾಗೋವರೆಗೂ ಪಾಕನ ನಾವು ಗ್ಯಾಸ್ ಸಣ್ಣ ಇಟ್ಕೊಂಡು ತಿರ್ಕೋಬೇಕಾಗತ್ತೆ ರೀ. ನನ್ನ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಾವು ವಯಸ್ಸು ಕೊಡೋದ್ರೊಳಗೆ ಏನಾದ್ರು ಮಿಸ್ಟೇಕ್ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ನೋಡಿರಿ,
ಆ ಪಾಕ ರೆಡಿ ಆಯ್ತು. ನಾನು ಅದಕ್ಕೆ ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡೇನಿ ರೀ. ಈಗ ನೋಡ್ರಿ ಇಟ್ಟು ನೆನೆದೈತೆ ನೋಡ್ರಿ, ಎಷ್ಟು ನೀಟಾಗಿ ನೋಡ್ರಿ. ನಾಗಲ್ ಇಡಮ್ದಾಗ ಪದ್ರ ಪದ್ರ ಥರ ಕಾಣ್ತಿತ್ತು ರೀ. ಈಗ ಹಿಟ್ಟು ಕರೆಕ್ಟಾಗಿ ಹದವಾಗಿ ರೆಡಿ ಆಗೈತೆ ನೋಡ್ರಿ. ನಾನು ಒಮ್ಮೆಗೆ ನಾವನ್ನ ಉಳ್ಳಿ ಮಾಡಿ ಇಟ್ಕೋತೀನಿ ರೀ. ಕಲರ್ ಕೂಡ ಚಂದ ಐತ್ರಿ. ನಾವು ಬೇಕಾದ್ರೆ ಹಾಕ್ಕೋಬೋದು ರೀ, ಹಾಕ್ಕೊಳ್ಳಬೇಕಂತೇನಿಲ್ಲ. ನನ್ನ ಮನೆಯಾಗೆ ಇತ್ತು ಅಂತೇಳಿ ಹಾಕ್ಕೊಂಡೇನಿ ರೀ. ಈಗ ನೋಡ್ರಿ ನಾನು ಇವನ್ನ ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು ರೀ. ಲಟ್ಟಿಸ್ಕೊಳ್ಳೋ ಮುಂದಾಗು ಅತಿ ದಪ್ಪನೂ ಇರಬಾರ್ದು ರೀ, ಅತಿ ತಿಳುವೂ ಇರಬಾರ್ದು. ಆ ಥರ ನೋಡಿ ಲಟ್ಟಿಸ್ಕೋಬೇಕಾಗತ್ತೆ ರೀ. ಅಗಲಕ್ಕಿನ ಸ್ವಲ್ಪ ಉದ್ದ ಜಾಸ್ತಿ ಆಗಬೇಕಾಗತ್ತೆ ರೀ. ಹಂಗಾಗಿ ನಾನು ಉದ್ದಕ್ಕೆ ಜಾಸ್ತಿ ಮಾಡ್ತೇನೆ ರೀ. ಅಂದ್ರೆ ರೋಲು ಕರೆಕ್ಟ್ ಬರುತ್ತೆ ರೀ. ಸ್ವಲ್ಪ ಉದ್ದ ಜಾಸ್ತಿ ಆಗಬೇಕಾಗತ್ತೆ ರೀ. ಕಲರ್ ಹಾಕಿರೋದ್ರಿಂದ ಚಂದ ಕಾಣಿಸುತ್ತೆ ರೀ. ಈ ಥರ ಸ್ವೀಟ್ ಭಾಳ ಇಷ್ಟ ಆಕೈತೆ ರೀ. ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿದರೆ ನಿಮ್ಗೆ ಅನಿಸುತ್ತೆ ಎಷ್ಟು ಚೆನ್ನಾಗೈತಿ ಅಂತೇಳಿ. ಒಂದ್ಸಲ ನೀವು ತಪ್ಪದನ್ನು ಟ್ರೈ ಮಾಡಿರಿ. ಈಗ ನೋಡಿರಿ ನಾನು ಮೇಲೆ ಒಂದು ಸ್ಪೂನ್ಕಿನ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ಅದ್ರ ಮೇಲೆ. ನೀವು ಬೇಕಾದ್ರೆ ತುಪ್ಪನ ಹಾಕ್ಕೋಬೋದ್ರಿ, ನಾನು ಬೇಡ ಅಂತೇಳಿ ಎಣ್ಣೆನ ಹಾಕ್ಕೊಂಡೀನಿ ರೀ. ಈ ಥರ ನೀಟಾಗಿ ಎಲ್ಲ ಕಡೆ ಎಣ್ಣೆ ಹತ್ತುವರೆಗೂ ನಾವು ಹಚ್ಚಬೇಕು ರೀ ಎಣ್ಣೆನ. ಯಾಕೆ ಈ ಥರ ಮಾಡೋದ್ರಿಂದ ಪದ್ರ ಪದ್ರಾಗಿ ಚೆನ್ನಾಗಿ ಬರುತ್ತೆ ರೀ, ಮತ್ತು ತಿನ್ನಾಕ ಗಟ್ಟಿ ಆಗಂಗಿಲ್ಲ ರೀ, ಪಳ್ಳಾಗಿ ಚಲೋ ಬರ್ತಾವೆ ರೀ. ಈ ಮೇಲೆ ನೋಡಿರಿ ನಾನು ಸ್ವಲ್ಪ ಮೈದೆ ಹಿಟ್ಟನ್ನ ಉದುರಿಸ್ಕೊತೀನಿ ರೀ. ಯಾಕಂದ್ರೆ ಇದನ್ನು ಗೋಧಿ ಹಿಟ್ಟಿಲೇನೂ ಮಾಡ್ಬೋದು ರೀ, ಬರೇ ಮೈದೆ ಹಿಟ್ಟು ಅಂತ ಏನಿಲ್ಲ. ನಾವು ಬೇಕಂದ್ರೆ ಗೋಧಿ ಹಿಟ್ಟಿಲೇನೂ ಮಾಡ್ಕೋಬೋದು. ನಾನು ಮೈದೆ ಹಿಟ್ಟಿತ್ತು ಅದಕ್ಕಾಗಿ ನಾನು ಮೈದೆ ಹಿಟ್ಟಿಲೇ ಮಾಡೇನಿ ರೀ. ಇಲ್ಲ ಅಂದ್ರೆ ಗೋಧಿ ಹಿಟ್ಟಿಲೇನೂ ಮಾಡ್ಬೋದು ರೀ. ಈಗ ನೋಡಿ ಸ್ವಲ್ಪ ನಾನು ಮೇಲೆ ಮೈದೆ ಹಿಟ್ಟು ಉದುರಿಸ್ಕೊಂಡೇನಿ ರೀ. ಉದುರಿಸ್ಕೊಂಡು ಅಂದ್ರೆ ರೋಲ್ ಕರೆಕ್ಟ್ ಬರಲಿ ಅನ್ನೋದಕ್ಕೆ ನಾನು ಮೈದಾ ಹಿಟ್ಟು ಉದುರಿಸ್ಕೊಂಡೇನಿ ರೀ. ಅದನ್ನು ನೀಟಾಗಿ ನಾನು ರೌಂಡ್ ಮಾಡ್ಕೋಬೇಕಾಗತ್ತೆ ರೀ. ಸ್ವಲ್ಪ ರೋಲ್ ಮಾಡಾಗ ಕಷ್ಟ ಆಕೈತೆ ರೀ, ಯಾಕೆ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಆಕೈತೆ ರೀ, ಆಮೇಲೆ ಚಲೋ ಬರ್ತೈತೆ ರೀ. ಈ ಥರ ನಾವು ಪದರ್ ಪದರ್ ಮಡ್ಚು ಮುಂದಾಗ ಕೂಡ ಸ್ವಲ್ಪ ಅಲ್ಲೆಲ್ಲೇ ನಾವು ಹಿಟ್ಟು ಹಚ್ಕೋಬೇಕಾಗತ್ತೆ ರೀ. ಇಲ್ಲಕಂದ್ರೆ ಅಂಟುಕೊಂಡು ಪದರ್ ಪದರ್ ಬರಂಗಿಲ್ಲ ರೀ ಅದು. ಸ್ವಲ್ಪ ಒಂದು ಬೆರಳಲ್ಲೇ ನಾವು ಹಿಟ್ಟನ್ನ ಹಚ್ಕೋಬೇಕಾಗತ್ತೆ ರೀ. ಈ ಥರ ನೀಟಾಗಿ ರೋಲ್ ಬರಬೇಕು ರೀ ಅದು. ರೋಲ್ ಬಂದ್ರೆ ಚಲೋ ರೀ ಅದು ನೋಡಿರಿ. ಈ ಥರ ನೀಟಾಗಿ ರೋಲ್ ಆಗಬೇಕು ರೀ, ನಿಧಾನಿಸೆ ಮಾಡಬೇಕಾಗತ್ತೆ ರೀ. ನಾವು ಈ ಥರ ಅವಾಗವಾಗ ಒಂದು ರೋಲಿಗೆ ಒಂದೊಂದ್ಸಲ ನಾವು ಹಿಟ್ಟು ಹಚ್ಚಬೇಕು ರೀ. ಇಲ್ಲಕಂದ್ರೆ ಏನಾಗುತ್ತೆ ರೀ, ಹಿಟ್ಟು ಅಂಟ್ಕೊಂಬಿಡ್ತೈತೆ ರೀ ಅದು. ನಮ್ಮ ರೋಲ್ ಮಾಡಿದ್ದು ವೇಸ್ಟ್ ಆಗಿಬಿಡ್ತೈತಿ. ಅದಕ್ಕಾಗಿ ನಾವು ಒಂದು ಬಳ್ಳಿಗೆ ಎಷ್ಟು ಬರ್ತ ಅಷ್ಟು ಹಿಟ್ಟು ನೋಡಿ ಹಚ್ಕೊಂಡು ರೋಲ್ ಮಾಡಬೇಕಾಗತ್ತೆ ರೀ. ನೋಡಿರಿ ಈ ಥರ ರೋಲು ಆಗ್ಬೇಕು ರೀ. ಈಗ ಸ್ವಲ್ಪ ನಾನು ನೀರು ಹಚ್ಕೊಂಡು ಅದನ್ನು ಲಾಸ್ಟ್ನೇದ್ದು ಅದಕ್ಕೆ ಅಂಟಿಸ್ಕೊತೀನಿ ರೀ. ಇಲ್ಲಕ್ಕ ಎಣ್ಣೆಗೆ ಹಾಕೋಣ ಏನಾಗುತ್ತೆ ರೀ, ಬಿಟ್ಬಿಡ್ತೈತೆ ರೀ ಅದು. ಸ್ವಲ್ಪ ನಾವು ಎಷ್ಟು ನೋಡಿ ಹಚ್ಚಿದ್ರೆ ಸ್ವಲ್ಪ ಒಮ್ಮೆ ಒಂದೊಂದ್ಸಲ ಬಿಡ್ತಾವೆ ರೀ. ಆದಷ್ಟು ಬಿಡಲಾರ್ದಂಗೆ ಪ್ರಯತ್ನ ಮಾಡಬೇಕಾಗತ್ತೆ ರೀ. ಈಗ ನೋಡಿರಿ ನಾನು ಹಚ್ಚೆದಂಡಿ ಇಚ್ಚೆದಂಡಿನ ಶೇಪು ಚಲೋ ಚೆನ್ನಾಗಿ ಇರಲ್ಲ ರೀ ಅದು, ಚಲೋ ಕಾಣಂಗಿಲ್ಲ ನೋಡೋಕೆ. ಹಂಗಾಗಿ ಹಚ್ಚೆದಂಡಿ ಇಚ್ಚೆದಂಡಿ ಕಟ್ ಮಾಡಿ ತೊಕ್ಕೊಂಡು ನಾನು ಇವನ್ನ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ನೋಡಿರಿ ಈ ಥರ ಒಳಗೆ ಪದ್ರ ಪದ್ರಾಗಿ ಇರಬೇಕು ರೀ, ಈ ಥರ ಕಾಣಬೇಕು ರೀ ಒಳಗೆ. ನೋಡಿರಿ ಈ ಥರ ಪದ್ರ ಪದರು ಇರಬೇಕು ರೀ. ಮೇಲೆ ಸ್ವಲ್ಪ ಫ್ರೆಶ್ ಮಾಡಿರಿ, ಎಲ್ಲವನ್ನು ಈ ಥರ ಫ್ರೆಶ್ ಮಾಡಬೇಕಾಗತ್ತೆ ರೀ ಮೇಲೆ. ನಾ ಜಾಸ್ತಿ ಮಾಡ್ತಾ ಇರ್ತೀನಿ ರೀ ಇದನ್ನು ಅವಾಗವಾಗ, ನನ್ನ ಮಕ್ಕಳು ಭಾಳ ಇಷ್ಟ ರೀ ಇದು, ಅವಾಗವಾಗ ಮಾಡ್ತಿರ್ತೀನಿ ರೀ. ನೋಡ್ರಿ ಅಷ್ಟು ಈ ಥರ ಫ್ರೆಶ್ ಮಾಡಿಕೊಂಡು ನಾವು ಎಣ್ಣೆಗೆ ಕರ್ಕೋಬೇಕಾಗತ್ತೆ ರೀ. ಎಣ್ಣೆ ರೀ ಕಾಯ್ದು ನಾವು ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕ್ಕೊಂಡು ಕೂಡಲೇನ ಇಡಬೇಕು ರೀ. ಸ್ಟಾರ್ಟಿಂಗ ನಾವು ಎಣ್ಣೆ ಕಾಸ್ಕೊಂಬಿಟ್ರೆ ಒಳಗೆ ಏನೋ ಬೇಯ್ದಿಲ್ಲ ರೀ ಅದು. ಮೇಲೆಷ್ಟ ಕರೆಕ್ಟಾಗಿ ಬೇಯ್ತಾವೆ ರೀ, ಒಳಗೆ ಇಟ್ಟಿಟ್ಟು ಹಂಗೆ ಇರುತ್ತೆ ರೀ. ಹಂಗಾಗಿ ನಾವು ಹಾಕೋ ಮುಂದೆ ಕಾಯ್ತಾ ಇರ್ಬೇಕು ರೀ ಎಣ್ಣೆ.
ಮೊದ್ಲ ಎಣ್ಣೆನ ಕಾಸಬಾರ್ದ್ರಿ. ನಾವು ಗ್ಯಾಸ್ ಆನ್ ಮಾಡ್ಕೊಂಡು ಕೂಡಲೇನ ಇವನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ. ಅವಂದ್ರೆ ತಳಗಿಂದ ಕಾಯ್ಕೊಂತರ ಬರ್ತಾವ ರೀ, ಒಳಗೆಲ್ಲ ನೀಟಾಗಿ ಬೇಯ್ತಾವ ರೀ. ಇಲ್ಲಕ್ಕ ಒಳಗಿಟ್ಟಿಟ್ಟು ಹಂಗೆ ಇರ್ತೈತೆ ರೀ. ಅದಕ್ಕಾಗಿ ನಾವು ಗ್ಯಾಸ್ ಪೂರ ಸಣ್ಣನ ಇಟ್ಕೋಬೇಕು ರೀ ಕರಿ ಮುಂದಾಗ. ಮತ್ತು ಎಣ್ಣೆ ಭಾಳ ಕಾದಿರಬಾರ್ದು ನಾವು ಹಾಕೋ ಮುಂದಾಗ, ಭಾಳ ಕಾದಿರಬಾರ್ದು ಅನ್ನೋಕ್ಕೇನು ರೀ. ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕೊಂಡ ತಕ್ಷಣನ ಇವನ್ನ ಅದರೊಳಗೆ ಹಾಕಿಬಿಡ್ಬೇಕು ರೀ. ನೀಟಾಗಿ ಇವು ಒಳಗಿದ್ದನ ಕರೆಕ್ಟಾಗಿ ಫ್ರೈ ಹಾಕೋಂತ ಬರ್ತಾವ ರೀ. ನಾವು ಗ್ಯಾಸ್ ಆನ್ ಮಾಡ್ಕೊಂಬಿಟ್ರೆ ಮೇಲೆಲ್ಲ ಹೊತ್ತಂಗಾಗಿ ಒಳಗೆ ಹಿಟ್ಟಿಟ್ಟು ಹಂಗೆ ಇರ್ತೈತೆ ರೀ. ನೋಡಿರಿ ಕಲರ್ ಹಾಕಿರೋದ್ರಿಂದ ಎಷ್ಟು ಚಂದ ಕಾಣಿಸ್ತಾವ ನೋಡಿರಿ. ನಮ್ಮ ಮನೆಯಾಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಜಾಮೂನು ಆಯ್ತು ಇವು ಆಯ್ತು ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಜಾಮೂನ್ಕಿನ್ನ ನಾನು ಅವಾಗವಾಗ, ಯಾಕಂದ್ರೆ ಜಾಮೂನ್ ಇಟ್ಟು ಮನೆಯಾಗ ಇರಂಗಿಲ್ಲಲ್ಲ ರೀ, ತರಲೇಬೇಕಾಗುತ್ತೆ. ಹಿಂಗಾಗಿ ನಾನು ಮನೆಯಾಗ ಅವಾಗವಾಗ ಈ ಥರ ಸ್ವೀಟು ಮಾಡಿಕೊಡ್ತೀನಿ ರೀ ನನ್ನ ಮಕ್ಕಳಿಗೆ. ನನ್ನ ಮಕ್ಕಳು ಅಂತೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಇದನ್ನು. ನೋಡಕ್ಕೂ ಚಂದ ಇರ್ತೈತೆ ರೀ, ರೋಲ್ ರೋಲ್ ಅಲ್ರಿ, ಮಕ್ಕಳು ಇಷ್ಟಪಡ್ತಾರೆ. ನೋಡ್ರಿ ಎಷ್ಟು ನೀಟಾಗಿ ಫ್ರೈ ಆಗ್ಬೇಕು ರೀ. ಪೂರ ಸ್ವಲ್ಪ ಕೈ ಹಿಡಿತೈತೆ ರೀ ಇವ್ರ ಕರಿ ಮುಂದಾಗ, ಕೈ ಹಿಡಿತೈತೆ ರೀ. ಯಾಕಂದ್ರೆ ಒಳಗಿದ್ದವು ಎಣ್ಣೆ ಒಳಗೆಲ್ಲ ಹೋಗಿ ಕರೆಕ್ಟಾಗಿ ಕರಿಬೇಕು ರೀ, ಹಸಿ ಬಿಸಿ ಆಗಬಾರ್ದು. ಹಂಗಾಗಿ ಸ್ವಲ್ಪ ಹೊತ್ತು ಈಗ ನೋಡ್ರಿ ಅಲ್ಲೊಂದು ಸ್ವಲ್ಪ ಬಿಡ್ತು ನೋಡಿರಿ, ಈ ಥರ ಬಿಡ್ತಾವ್ರಿ. ನಾ ಎಷ್ಟು ನೀರು ಹಚ್ಕೊಂಡೇನಿ ರೀ, ಹಚ್ಕೊಂಡು ಅಂಟಿಸಿದ್ರು ಸ್ವಲ್ಪ ಬಿಟ್ಟಾವ ನೋಡಿರಿ. ಏನಾಗಂಗಿಲ್ಲ ರೀ, ಬಿಟ್ರು ಭಾಳ ಬಿಡಬಾರ್ದು ರೀ, ಅಷ್ಟೇ ಚಲೋ ಆಕವ್ರಿ ತಿನ್ನಾಕ. ನೋಡ್ರಿ ಒಂದು ತೊಗೊಂಡು ನೋಡಿದ್ದೀನಿ ರೀ ನಾನು, ಒತ್ತಿ ಒಳಗೆಲ್ಲ ಕರೆಕ್ಟಾಗಿ ಕರ್ದಾವೇನಿಲ್ಲ ಅಂತೇಳಿ ಕರ್ದಾವ್ರಿ. ಒಳಗನ ನೀಟಾಗಿ ಕರ್ದಾವ್ರಿ ಅವು. ಸ್ವಲ್ಪ ಇನ್ನೊಂದು ನಿಮಿಷ ನಾನು ಬಿಟ್ಟು ಕಾಸ ಒಂದು 2 ನಿಮಿಷ ಬಿಟ್ಟು ತೆಗೆದು ಬಿಡ್ತೇನೆ ರೀ. ಹಸಿ ಒಳಗೆ ಮಾತ್ರ ಹಸಿ ಇರಬಾರ್ದ್ರಿ ನಾವು ಕರ್ದಾಗ. ನೋಡ್ರಿ ಎಷ್ಟು ನೀಟಾಗಿ ರೋಲ್ ರೋಲ್ ಎಷ್ಟು ಚಂದ ಬಂದ ನೋಡ್ರಿ. ಎಲ್ಲಿ ಸ್ವಲ್ಪ ಅದ ಒಂದು ಬಿಟ್ಟೈತ್ರಿ, ಉಕ್ಕೋದು ಯಾವ ಬಿಟ್ಟಿಲ್ಲರಿ, ಅದು ಒಂದು ಮಾತ್ರ ಬಿಟ್ಕೊಂಡೈತ್ರಿ. ಎಲ್ಲ ಎಷ್ಟು ನೀಟಾಗಿ ರೋಲ್ ಆಗ್ಯಾವ ನೋಡ್ರಿ. ಅದನ್ನು ತೊಗೊಳಕ್ಕೆ ಹೋಗಿ ಅಷ್ಟು ವಾಪಸ್ ಎಣ್ಣೆಗೆ ಬಿದ್ದೂರಿ ಅವು. ಒಳಗೆ ಕರಿಬೇಕಂತೇನು ಹಾಕಿಲ್ಲರಿ ನಾನು, ಅದು ತೊಗೊಳಕ್ಕೆ ಹೋಗಿ ಗಾವಾಗಲಿಲ್ಲ ನನಗೆ, ಅದಕ್ಕಾಗಿ ತಕ್ಕೊಂಡೇನು ರೀ. ಏನು ನೋಡ್ರಿ ಎಷ್ಟು ನೀಟಾಗಿ ಫ್ರೈ ಕರ್ದೀನಿ ರೀ. ಈಗ ನಾನು ಜಾಮು ಇದು ಏನು ಪಾಕ ರೆಡಿ ಮಾಡಿ ಇಟ್ಟಿನಲ್ಲ ರೀ, ಅದರೊಳಗೆ ಪಾಕ ಸ್ವಲ್ಪ ಬೆಚ್ಚಗನೇ ಇರಬೇಕು ರೀ ನಾವು ಹಾಕೋ ಮುಂದಾಗ. ಇದನ್ನು ತೆಗೆದ ತಕ್ಷಣ ಅದರೊಳಗೆ ಹಾಕೇ ಬಿಡ್ಬೇಕು ರೀ. ಅಂದ್ರೆ ಪಾಕ ಎಲ್ಲದರೊಳಗೂ ಬಿಸಿ ಇದ್ದಾಗ ಆದ್ರೆ ಎಲ್ಲದರೊಳಗೂ ಹೊಕ್ಕೈತೆ ರೀ. ಹಿಂಗಾಗಿ ನಾನು ಬಿಸಿ ಇದ್ದಾಗ ಅದರೊಳಗೆ ಹಾಕ್ಕೊಳ್ತೀನಿ ರೀ. ಭಾಳ ಬೆಚ್ಚಗಿರ್ದೇನು ಬೇಕಾಗಿರಲಿ, ಸ್ವಲ್ಪ ಬೆಚ್ಚಗೆ ಇದ್ರೂ ಪಾಕ ಸಾಕು ರೀ. ಏಲಕ್ಕಿ ಹಾಕಿನಲ್ಲ ರೀ, ಹಿಂಗಾಗಿ ಫ್ಲೇವರನ್ನು ಚಲೋ ಇರ್ತೈತೆ ರೀ ಏಲಕ್ಕಿ ಹಾಕೋದ್ರಿಂದ. ಅಕ್ಕ ನಾನು ಒಂದು ಏಲಕ್ಕಿನ ಕುಟ್ಟಿ ಕಾಸ ಅದು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೇನಿ ರೀ ಪಾಕದಾಗ ಹಾಕ್ಕೊಂಡೇನಿ ರೀ ಅದನ್ನು. ಇದನ್ನು ಒಂದು 2-3 ನಿಮಿಷ ಬಿಡಬೇಕಾಗತ್ತೆ ರೀ, ಅಂದ್ರೆ ಪಾಕೆಲ್ಲ ಕರೆಕ್ಟಾಗಿ ಹೀರ್ಕೊತಾವ್ರಿ ಅವು. ಒಂದು 2-3 ನಿಮಿಷ ಬಿಡ್ತೀನಿ ರೀ ನಾನು. ಈಗ ನೋಡಿರಿ ನಾನು ಒಂದು 3 ನಿಮಿಷ ಬಿಟ್ಟು ಇವನ್ನ ತೆಗಿತೀನಿ ರೀ, ಪಾಕದಾಗಿಂದ ಹೊರಗೆ ತೆಗಿತೀನಿ ರೀ. ಪಾಕ ಮಾತ್ರ ಮಸ್ತ್ ಹೀರ್ಕೊಂಡವ್ರಿ. ನಾನು ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರಿಸ್ತೀನಿ ರೀ. ನೋಡಿರಿ ಈ ಥರ ಆಗ್ಯಾವ ನೋಡಿರಿ, ತಿನ್ಬೇಕಾದ್ರೆ ಭಾಳ ಟೇಸ್ಟ್ ಹಾಕವ್ರಿ. ಇದಕ್ಕೇನಂದ್ರಿ ನಾವು ಗೋಧಿ ಹಿಟ್ಟಿಲೇನೋ ಮಾಡ್ಬೋದು ರೀ, ಮೈದೆ ಹಿಟ್ಟಿಲೇನೋ ಮಾಡ್ಬೋದು, 2 ಥರ ಹಿಟ್ಟು ಯಾವ್ದು ಬೇಕಾದ್ರೂ ಮಾಡ್ಬೋದು ರೀ. ನೋಡ್ರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ, ಬಾಯಾಗಿಟ್ರೆ ಕರಗ್ತಾವ್ರಿ, ಎಷ್ಟು ಮಸ್ತ್ ಆಗ್ಯಾವ್ರಿ, ಬಹಳ ಮಸ್ತ್ ಆಗ್ಯಾವ್ರಿ. ಜೇನುತುಪ್ಪ ತಿಂದಷ್ಟು ಸ್ವೀಟ್ ಆಗಿ ಅದಾವ್ರಿ.
ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಾನು ಸಿಗ್ತೀನಿ ರೀ.